ಕರಡಾವೇಶ್ವರ ದೇವಸ್ಥಾನ ಕೋಟಿಪುರ. ಇದು ನಿಮಗೆ ಆನವಟ್ಟಿ ಅಂತ ಒಂದು ಮೊದಲು ಬರ್ತೈತಿ, ಕೋಟಿಪುರ ಅಂತ ಊರು. ಈ ದೇವಸ್ಥಾನ 1100ನೇ ಶತಮಾನದಾಗ ಹೊಯ್ಸಳ ರಾಜ ವಿನಯಾದಿತ್ಯ ಕಟ್ಟಿಸಿದ್ದೆ. ಈ ದೇವಸ್ಥಾನದ ಒಂದೈತಿ ಗರ್ಭಗುಡಿ, ಅದ್ರ ಮ್ಯಾಗ ಒಂದು ಇದೈತಿ ಗೋಪುರ, ಅದು ಚೌಕಾಕಾರದಾಗ ಐತಿ. ಆಮೇಲೆ ನಿಮಗೆ ಇಲ್ಲಿ ಒಳಗೆ ನೋಡ್ಬೇಕು ನೀವು, ಮೂಕಮಂಟಪ ಅಂತಾರೆ. ಆ ಮೂಕಮಂಟಪಕ್ಕೆ ನೀವು ಎಂಟ್ರಿ ಆಗಾಕ 5 ಎಂಟ್ರಿ ಪಾಯಿಂಟ್ಸ್ ಇದಾವೆ, ಅಂದರೆ 5 ಕಡೆ ಅಂತ ನೀವು ಒಳಗೆ ಬರ್ಬೋದು. ನೋಡ್ಬೋದು ನೀವು ಇಲ್ಲೇ ಗರ್ಭಗುಡಿ, ಇಲ್ಲೊಂದು ಸಣ್ಣದು ಗೋಪುರ ಟೈಪ್ ಐತಿ ಕಟ್ಟಾರ ಇಲ್ಲಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕಂಬದ ಮ್ಯಾಗ ಹಳೆಗನ್ನಡ ಕತ್ತನೆ ಐತಿ. ಆಮೇಲೆ ಇಲ್ಲಿ ಒಳಗೆ ಬರ್ಬೋದು 5 ಕಡೆ ಅಂತ ಮೂಕಮಂಟಪನ್ಯಾಗ. ಈ ಗೋಪುರದಾಗ ಕಟ್ಟಿಸಿದ್ದು ಇಲ್ಲಿ ನೋಡ್ಬೋದು ನೀವು, ಚಾತುಸ್ಥಲ ಅರ್ಪಿತ ಅಂತಾರೆ ಅದಕ್ಕೆ. ಅಂದರೆ 4 ಹಂತದ ಅಂದರೆ 4 ಪ್ಯಾರಡ್. ಆಮೇಲೆ ಈ ಗುಡಿ ನಿಮ್ಗೆ ನೀವು ಹನಗಲ್ಲಿಂತ ಶಿವಮೊಗ್ಗ ಇಲ್ಲ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ರೋಡ್ ಮ್ಯಾಗ ಸಿಗ್ತೈತಿ, ರೋಡ್ ಬಾಜುನೇ ಐತಿ. ಇದು ವಿಸಿಟ್ ಮಾಡೋಕೆ ನಿಮಗೆ ಚಲೋ ಸೀಸನ್ ಅಂದರೆ ಜೂನ್ನಾಗ ಅಥವಾ ಸೆಪ್ಟೆಂಬರ್ನಾಗ ನೀವು ಮಾಡ್ಬೋದು. ಸ್ವಲ್ಪ ಗ್ರೀನ್ರಿ ಇರ್ತೈತಿ, ಗಾರ್ಡನ್ ಗಾರ್ಡನ್ ಎಲ್ಲ ಐತಿ. ಆದರೆ ನಾವು ಹೋಗಿದ ಟೈಮ್ನಾಗ ಏನಷ್ಟು ಇದ್ದಿದ್ದಿಲ್ಲ. ಆಮೇಲೆ ಇನ್ನೊಂದು ಸಣ್ಣ ಗುಡಿ ಐತಿಲ್ಲ ನೋಡ್ಬೋದು, ಇಲ್ಲಿ ಹಳೆಗನ್ನಡಕ್ಕೆತ್ತೇನೆ. ಹಿಂಗೆ ಇನ್ನೂ ಭಾಳ ಕಂಬದ ಮಾಗದಾವು. ಇದು ಮೂಕಸ್ತಂಬದು ಮೂಕಮಂಟಪ ಅಂತಾರೆ. ಇಲ್ಲೊಂದು ಸಣ್ಣ ಇದು ಐತಿ ಲೋಟಸ್ ಆಕಾರದ್ದು. ಎಷ್ಟು ನೀಟ್ ಕೆತ್ತಾರೆ ನೋಡ್ರಿ ಇಲ್ಲಿ, ನೆಕ್ಸ್ಟ್ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಟೈಪ್ ಡೈಮಂಡ್ ಕಟ್ಟಿಂಗ್ ಐತಿ. ಆಮೇಲೆ ಇಲ್ಲಿ ಇನ್ನೊಂದು ಸಣ್ಣ ಗುಡಿ ಐತಿ ಒಳಗೆ. ಇಲ್ಲಿ ನೀರು ನಿಂತರು ನೀರು ಹೋಗಂಗೆ ಮಾಡ್ಯಾರ. ಆಮೇಲೆ ಇಲ್ಲಿ ಸಣ್ಣ ಶಿಲ್ಪಿಗಳು ಇಟ್ಟಾರಾಗತ್ತೆ. ಇನ್ನೂ ಇಂಥವು ಭಾಳ ವೀಡಿಯೋ ಅದಾವೆ, ಅಪ್ಲೋಡ್ ಮಾಡ್ತೀನಿ. ನೀವು ಇಂಟ್ರೆಸ್ಟ್ ಇರೋ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಧನ್ಯವಾದಗಳು.